ಸರ್ಕಾರ ಲಾಕ್ಡೌನ್ ತಂದಿದೆ, ಆದರೆ ಅದನ್ನು ಸರಿಯಾಗಿ ಅದನ್ನು ಯಾರು ಸಹ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ವೀಕೆಂಡ್ ಕರ್ಫ್ಯೂ ಮಾಡೋದಾದರೆ ಶನಿವಾರ ಮತ್ತು ಆದಿತ್ಯವಾರವನ್ನು ಕಂಪ್ಲೀಟಾಗಿ ಬಂದ್ ಮಾಡಬೇಕು. ಒಂದು ವೇಳೆ ಅದು ಕೇವಲ 2 ಗಂಟೆ ತನಕ ಓಪನ್ ಮಾಡಿಟ್ಟು ಕೆಲವಂಗಡಿಗಳಿಗೆ ಮಾತ್ರ ಓಪನ್ ಮಾಡಿದರೆ ಅದು ಮಾಡಿ ಏನು ಪ್ರಯೋಜನ ಇಲ್ಲದೆ ಆಗಿದೆ. ಅದಕ್ಕೋಸ್ಕರ ಈ ಲಾಕ್ಡೌನ್ ಮಾಡೋದು ವೀಕೆಂಡ್ ಕರ್ಫ್ಯೂ ಮಾಡೋದಾದರೆ ಶನಿವಾರ ಮತ್ತು ಆದಿತ್ಯವಾರ ಕಂಪ್ಲೀಟಾಗಿ ಅವರನ್ನು ಬಂದ್ ಮಾಡಬೇಕು. ಆಗ ಮಾತ್ರ ಅದರ ಉಪಯೋಗ ಬೀಳುತ್ತೆ, ಇಲ್ಲದ್ರೆ ಅದರ ಉಪಯೋಗ ಏನೂ ಬೀಳುದಿಲ್ಲ. ಥ್ಯಾಂಕ್ ಯು. ಇತ್ತೀಚೆಗೆ ಈ ಕೊರೋನಾದ ವಿಷಯದಲ್ಲಿ ವಾರಾಂತ್ಯ ಕರ್ಫ್ಯೂ ಇರುವುದು ನನ್ನ ಲೆಕ್ಕದಲ್ಲಿ ಬೇಡ. ಯಾಕಂತ ಹೇಳಿದರೆ ಕರ್ಫ್ಯೂ ನೀವು ಅದನ್ನು ಸ್ಟ್ರಿಕ್ಟಾಗಿ ಎಲ್ಲರೂ ಪಾಲನೆ ಮಾಡೋದಾದರೆ ಆ ಕಾನೂನು ಜಾರಿಯಾಗಿ ಬರಲಿ. ಇಲ್ಲದೇ ಇದ್ದರೆ ಒಂದು ಅಂಗಡಿ ಓಪನ್ ಇಲ್ಲ, ಮತ್ತು ಈ ಥರ ಈ ಕೆಲವು ಜವಳಿ ಅಂಗಡಿ, ಚಪ್ಪಲ್ ಅಂಗಡಿ ಇವರಿಗೆಲ್ಲ ಅವಕಾಶ ಇಲ್ಲ, ಇದೆಲ್ಲ ತಪ್ಪು. ಅವರಿಗೂ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಇಲ್ಲದ್ರೆ ಯಾವುದೂ ಇಲ್ಲ. ಭಾರಿ ಅಗತ್ಯದ ಮೂಲಭೂತ ಏನುಂಟು, ಮೆಡಿಕಲ್, ಪತ್ರಿಕೆ, ಇದನ್ನೆಲ್ಲ ಹೊರತುಪಡಿಸಿ ಉಳಿದ ಎಲ್ಲವನ್ನು ನೀವು ವಾರದಲ್ಲಿ 2 ದಿನ ಬಂದ್ ಮಾಡಿದರೆ ಇದು ಸ್ವಲ್ಪ ಆದರೂ ಪರಿಣಾಮಕಾರಿ ಆಗ್ಬೋದು. ಇಲ್ಲದ್ರೆ ನೀವು ಇದು ಯಾವುದೇ ರೀತಿಯ ಪರಿಣಾಮ ಇದರಿಂದ ಆಗುವುದಿಲ್ಲ. ಇದು ಜನಸಾಮಾನ್ಯರಿಗೆ ಹೊರೆ. ಹಾಗಂತ ನೀವು ಬಂದಂತೇಳಿ ಇದು ಮಾಡಿದ ಕೂಡಲೇ ಕೆಲವು ತರುಣರಿಗೆ ಆ ಬಂದಂತೇಳಿ ಆ ಒಂದು ಖುಷಿಯ ನೋಡುವ ವಿಚಾರದಲ್ಲಿ ತಿರುಗುದು ಜಾಸ್ತಿ ಆಗ್ತದೆ. ಇದೆಲ್ಲವನ್ನು ನೀವು ಕಡಿವಾಣ ಹಾಕಲಿಕ್ಕೆ ಸ್ವಲ್ಪ ಕಷ್ಟ. ಆದ್ದರಿಂದ ಸ್ಟ್ರಿಕ್ಟಾಗಿ ಬಂದಾದರೆ ಶನಿವಾರ ಭಾನುವಾರ ಸಂಪೂರ್ಣ ಬಂದ್, ಯಾವುದು ಕೂಡ ಇಲ್ಲ. ಆ ರೀತಿ ಮಾಡಿದಾದರೆ ಫಲಕಾರಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ವೀಕೆಂಡ್ ಕೈಪೂತೆ ಶನಿವಾರ ಈ ಥರ ಉಂಡು. ಅಂಚಾಯತ್ರ ಇತ್ತು ನನ್ನ ಈ ಜನಕ್ಕಳಿಗೆ ಒಂಚೂರು ಬಂಗಾಬೋದು. ಅಂಚಾಯತ್ರ ಮಾಸ್ಕ್ ಪಾಡೋಂತು ನಮ್ಮ ಒಂಜಿ ಐನಾತ್ ಪಾಲಿಸಾತ್ ಎಡ್ಡೆ ರೀತಿ ನಮ್ಮ ಒಂಜಿ ನಡತೋ ಇತ್ತಿಂಡ ಎಡ್ಡೆ ಬುಕ್ಕ ಬಂದಂದು ಯಾವಂಡ ದಾಳಾಂಬೆರೆ ಸದ್ಯ ಜಾಂಡ ಓಪನ್ ಇತ್ತು ಅಂತ ಎಡ್ಡೆ ಜನಕ್ಕಳೇ ಅಂತ ಎಡ್ಡೆ ಆಗ್ಬಿಡು. ಕೂಲಿ ಕೆಲಸ ಓಪನಾಗಲಿ ಬುಕ್ಕ ಕೆಲವು ರಿಕ್ಷಾ ಇಂಜಿ ಓಪನಾಗಲಿಲ್ಲ ತೊಂದರೆ ಆಗ್ಬಿಡು. ಅಂಚಾಯತ್ರ ಇದು ಅಯ್ಯನಾಥ ಪಾಲಿಸ ಎಡ್ಡೆ ಮಾಸ್ಕ್ ಪಾಡೋಂತು ನಮ್ಮ ಅಯ್ಯನಾಥ ದುಂಬು ಹೋಗ್ತಾ ಎಡ್ಡೆ ಅಂತ ಕೊಂಚ ಅಭಿಪ್ರಾಯ ಉಂಟಲ್ಲ. ವೀಕೆಂಡ್ ಕರ್ಫ್ಯೂ ಜಾರಿ ಇರುವುದರಿಂದ ಅದು ಇದ್ದರೆ ಅದು ಎಲ್ಲರಿಗೂ ಅನ್ವಯ ಆಗುವಂತೆ ಇರಬೇಕು. ಈ ವ್ಯವಹಾರ ವಿಷಯದಲ್ಲಿ ದಿನಸಿ ಅಂಗಡಿಗಳು ಮಾತ್ರ ಅಲ್ಲ, ಎಲ್ಲ ಅಂಗಡಿಗಳು ಇರುವಂಥದ್ದು ಒಂದು ರೀತಿಯಲ್ಲಿ ಒಳ್ಳೆಯದು. ಅದು ಅರ್ಧಂಬರ್ಧ ಇದ್ದರೆ ಈಗ ಒಂದು ಜನರಿಗೆ ಅರ್ಧ ಅವರಿಗೆ ಬಿಸಿನೆಸ್ ಇಲ್ಲದಂತಾಗ್ತದೆ. ಜನರೇ ಅವಶ್ಯಕತೆ ಇರುವಂಥದ್ದು ಎಲ್ಲರಿಗೂ ಅವಶ್ಯಕತೆ ಇರುವ ವಸ್ತುಗಳೇ, ಪ್ರತಿಯೊಂದು ಜೀವನದಲ್ಲಿ ಇರುವ ಒಂದು ಅವಶ್ಯಕತೆಗಳು ಎಲ್ಲ ರೀತಿಯಲ್ಲೂ ಬೇಕು, ಖಾಲಿ ದಿನಸಿ ವಸ್ತುಗಳು ಅಲ್ಲ. ಉದಾಹರಣೆಗೆ ಈ ನಲ್ಲಿ ನೀರಿನ ವ್ಯವಸ್ಥೆಗಳು ಇದಾಗಿರುವಂಥಿರ್ಬೋದು, ಪಂಚಾಯತ್ ನೀರು ಬರ್ತಾ ಇರ್ತದೆ, ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ಟ್ಯಾಪ್ ಕೊಟ್ಟಾಗಿರ್ತದೆ. ಬೇಕು ಅಂತ ಆದಾಗ ಅವನಿಗೆ ಪರ್ಚೇಸ್ ಮಾಡಲಿಕ್ಕೆ ಆ ಇದಕ್ಕೆ ಹೋಗಬೇಕು, ಅದು ದಿನಸಿ ಅಂಗಡಿಯಲ್ಲಿ ಸಿಗೋದಿಲ್ಲ. ಅದರಿಂದ ಅದಕ್ಕೆ ಸಂಬಂಧಪಟ್ಟ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ಅದು ಒಳ್ಳೆಯದು. ಈ ರೀತಿ ಇದ್ದರೆ ವೀಕೆಂಡ್ ಜಾಕಿ ಎಲ್ಲ ರೀತಿಯಲ್ಲಿ ಇರಬೇಕು. ವೀಕೆಂಡ್ ಕರ್ಫ್ಯೂ ಬಗ್ಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆಂತೇಳಿದ್ರೆ ಈಗಾಗಲೇ ಜನರು, ಸಣ್ಣ ಉದ್ಯಮಿದಾರರು, ಸಣ್ಣ ವ್ಯಾಪಾರಸ್ಥರೆಲ್ಲ ನಲುಗಿ ಹೋಗಿದ್ದಾರೆ ಕೋವಿಡ್ನಿಂದಾಗಿ. ಅದರಿಂದ ಅದರ ಅವಶ್ಯಕತೆ ಬಹಳವಾಗಿ ಇಲ್ಲ. ಯಾಕೆಂತೇಳಿದರೆ ನಾವೀಗ ಎಲ್ಲ ಕಡೆ ಜನಜಂಗುಳಿಯನ್ನು ಕಾಳ್ತಾ ಇದ್ದೇವೆ. ಅಂದರೆ ಅದರ ಬಗ್ಗೆ ಕೇರ್ ತಗೊಳ್ಬೇಕು. ಯಾಕೆಂತೇಳಿದರೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು, ಮತ್ತೊಂದು ವ್ಯಾಕ್ಸಿನ್ ಕಂಪಲ್ಸರಿ ಎಲ್ಲ ತಗೊಳ್ಬೇಕು. ಇಷ್ಟು ಮಾಡಿ ಅದನ್ನು ಅದರ ಬಗ್ಗೆ ಒಂದು ಕೇರ್ ತಗೊಂಡು ಅದರ ಬಗ್ಗೆ ಹೋರಾಟ ಮಾಡಬೇಕೇ ಹೊರತು ಈ ವೀಕೆಂಡ್ ಕರ್ಫ್ಯೂನ ಅಗತ್ಯತೆ ಇದ್ದರೆ ಜನರಿಗೆ ಇನ್ನೂ ಕೂಡ ಬಹಳ ತೊಂದರೆ ಆಗ್ತದೆ ಅಂತ ನನ್ನ ಅನಿಸಿಕೆ. ವೀಕೆಂಡ್ ಕರ್ಫ್ಯೂ ಅಂದರೆ ಸರ್ಕಾರ ಏನು ಮಾಡಿದೆ ಅಂತೇಳಿದರೆ ಈಗ ಮಲ್ಟಿ ಸಿಟಿಯ ಬಗ್ಗೆ ಅದನ್ನು ಇಲ್ಲಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಬೆಂಗಳೂರಲ್ಲಿ ವೀಕೆಂಡಲ್ಲಿ ಏನಾಗ್ತದೆ ಅಂತೇಳಿದರೆ ಎಲ್ಲರೂ ಹೊರಗೆ ಬರ್ತಾರೆ, ಅಂದರೆ ಫಂಕ್ಷನ್ಸ್ ಜಾಸ್ತಿ ಮಾಡ್ತಾರೆ, ಶಾಪಿಂಗ್ ಜಾಸ್ತಿ ಇರುತ್ತೆ. ಅಲ್ಲಿಂದ ಜನಸಂಖ್ಯೆ ಜಾಸ್ತಿ ಇದ್ದ ಕಾರಣ ಅಲ್ಲಿ ವೀಕೆಂಡ್ ಕರ್ಫ್ಯೂ ಓಕೆ, ಅಲ್ಲಿ ಓಕೆ. ಬಟ್ ನಮ್ಮ ಹಳ್ಳಿ ಪ್ರದೇಶಕ್ಕೆ ಕಂಪೇರ್ ಮಾಡಿದರೆ ಇದು ಅಗತ್ಯ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂತೇಳಿದರೆ ಇಲ್ಲಿ ಅಲ್ಲಿ ಹಳ್ಳಿ ಪ್ರದೇಶ, ವೀಕೆಂಡಲ್ಲಿ ಅಷ್ಟೇ ಜನ ಹೊರಗೆ ಬರೋದಿಲ್ಲ. ಮತ್ತು ನಾವು ಸರ್ಕಾರದ ಏನು ನಿಯಮ ಇದೆ ಅದಕ್ಕೆ ನಾವು ಆ ಆದೇಶಕ್ಕೆ ನಾವು ಬದ್ಧರಾಗಿರಬೇಕೇ ಹೊರತು ಅದನ್ನು ಉಲ್ಲಂಘನೆ ಮಾಡುವಾಗಿಲ್ಲ. ಅಂದರೆ ವೀಕೆಂಡ್ ಕರ್ಫ್ಯೂ ನನ್ನ ಪ್ರಕಾರ ಅಷ್ಟು ಈ ನಮ್ಮ ಪರಿಸರದಲ್ಲಿ ಅಷ್ಟು ಅಗತ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ವೀಕೆಂಡ್ ಕರ್ಫ್ಯೂ ಮಾಡುವಂಥದ್ದು ಒಳ್ಳೆಯದು, ಆದರೆ ಜನ ಇದರ ಬಗ್ಗೆ ಸೀರಿಯಸ್ ಆಗಿ ಇನ್ನೂ ಕೂಡ ಆಲೋಚನೆ ಮಾಡಿಲ್ಲ. ಕೆಲವು ಕಡೆ ದ್ವಂದ್ವ ನೀತಿ ಇದೆ. ಉದಾಹರಣೆಗೆ 2 ಗಂಟೆವರೆಗೆ ಜನಸಾಮಾನ್ಯರಿಗೆ ಮಾರ್ಕೆಟಿಂಗ್ ಮತ್ತು ಅಗತ್ಯದ ವಸ್ತುಗಳನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಆದರೆ ಇದು ಸರಿಯಲ್ಲ. ಇದನ್ನು ಒಂದು 12 ಗಂಟೆವರೆಗೆ ಮಾಡಬೇಕು, ಇಲ್ಲಾಂದರೆ 5 ಗಂಟೆವರೆಗೆ ಮಾಡಬೇಕಾಗುತ್ತೆ. ಅಂಗಡಿಯವರಿಗೆ, ಹೋಟೆಲ್ನವರಿಗೆ 2 ಗಂಟೆ ಮಾಡಿದರೆ, ಉದಾಹರಣೆಗೆ ಹೋಟೆಲ್ನವರಿಗೆ ವ್ಯಾಪಾರ ಇರುವುದೇ 1 ರಿಂದ 1.5 ಗಂಟೆವರೆಗೆ ವ್ಯಾಪಾರ ಇರುವಂಥದ್ದು. ಈ ಸಂದರ್ಭದಲ್ಲಿ ವೀಕೆಂಡ್ ಕರ್ಫ್ಯೂ ಅಂತೇಳಿ 2 ಗಂಟೆಗೆ ಬಂದ್ ಮಾಡಿದರೆ ಅವನು ತುಂಬ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಒಂದು ಎರಡನೇದಾಗಿ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಾನು ಹೇಳೋದಿದ್ದರೆ ವೀಕೆಂಡ್ ಕರ್ಫ್ಯೂಗಿಂತ
ಅದನ್ನು ಎರಡು ಗಂಟೆಗೆ ವರೆಗೆ ಸೀಮಿತಗೊಳಿಸೋಕ್ಕಿಂತ ಇಡೀ ದಿವಸ ಪೂರ್ತಿ ಕರ್ಫ್ಯೂ ಮಾಡುವಂಥದ್ದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಶನಿವಾರ ಮತ್ತು ವಾರದ ವೀಕೆಂಡ್ ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿವಸಗಳಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿದೆ. ಇನ್ನೊಂದು ಅಂತೇಳಿದರೆ ವೀಕೆಂಡ್ ಕರ್ಫ್ಯೂನಲ್ಲಿ ಹೋಟೆಲ್ನಲ್ಲೆಲ್ಲ ಪಾರ್ಸೆಲ್ ತಗೊಂಡು ಹೋಗ್ಬೇಕಂತೇಳಿ ಇದೆ. ಆದರೆ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕು. ಪಾರ್ಸೆಲ್ ತಗೊಳ್ಳೋದಿದ್ರೆ ಅದನ್ನು ತಯಾರು ಮಾಡಬೇಕು, ಅದಕ್ಕೆ ಸಿಬ್ಬಂದಿ ಬೇಕಾಗುತ್ತೆ. ಉದಾಹರಣೆಗೆ 100 ಜನರಿಗೆ ಊಟ ಅಥವಾ ತಿಂಡಿ ತಯಾರು ಮಾಡೋದು ಒಂದೇ, 50 ಜನರಿಗೂ ತಿಂಡಿ ಮತ್ತು ಇತರ ವಸ್ತುಗಳನ್ನು ತಯಾರು ಮಾಡುವಂಥದ್ದು ಒಂದೇ ಆ್ಯಂಗಲಲ್ಲಿ ನಡೀತದೆ. ಅವನು ಹೇಗೆ ಬದುಕಬೇಕು, ಸರ್ಕಾರ ಇದರ ಈ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತು ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ದ್ವಂದ್ವ ಇದೆ. ತುಂಬ ದೊಡ್ಡ ದೊಡ್ಡ ಅಂಗಡಿಗಳು ಮಾಲ್ಗಳೆಲ್ಲ ತೆರೀತಾ ಇದ್ದಾರೆ, ಅವರಲ್ಲಿ ಹೋಗಿ ಯಾವ ಇಲಾಖೆಯವರು ಕೂಡ ಒತ್ತಡ ಹಾಕೋದಿಲ್ಲ. ಸಣ್ಣ ಸಣ್ಣ ಅಂಗಡಿಯವನು, ಸಣ್ಣ ಸಣ್ಣ ಬೀದಿ ಬದಿಯ ವ್ಯಾಪಾರಸ್ಥರು, ಸಣ್ಣ ಸಣ್ಣ ಹೋಟೆಲ್ಗಳು ಜನಸಾಮಾನ್ಯರು ಹೋಗುವವರಿಗೆ ಕಿರುಕುಳ ಮಾಡ್ತಿದ್ದೆ. ಇದು ಕೂಡ ಸರಿಯಲ್ಲ. ಕಾನೂನು ಅಂತೇಳಿದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಇರಬೇಕಾಗುತ್ತೆ, ಎಲ್ಲರಿಗೂ ಒಂದೇ ಕಾನೂನು ಮಾಡಬೇಕು. ಈ ರೀತಿಯಾದಂಥ ದ್ವಂದ್ವ ರೀತಿಯನ್ನು ಆರಿಸ್ಬೇಕು. ಇನ್ನೊಂದು ಸಭೆ ಅಂತೇಳಿದರೆ ಸಭೆ ಕೂಡ ರಾಜಕಾರಣಿಗಳು ಮಾಡುವಂಥ ಪ್ರೇರಿತ ಸಭೆಗಳಿಗೆ 200 ಜನ 300 ಜನ ಬಂದರೂ ಕೂಡ ಅದರ ಬಗ್ಗೆ ಯಾರು ಚಕ್ಕರ್ ಎತ್ತುತ್ತಾ ಇಲ್ಲ. ಪಾಪದವ ಅಥವಾ ಬಡವ ಯಾರಾದರೂ ಒಂದು ಕಾರ್ಯಕ್ರಮ ಮಾಡಿದರೆ 50-70 ಜನ ಸೇರಿದರೆ ಅವನಿಗೆ ಪಂಚಾಯತಿನ ಪರ್ಮಿಷನ್ನು, ಅವನಿಗೆ ಅವರು ಅದರ ಮೇಲೆ ಪಿ ಡಿ ಒಗಳು ಬರುವುದು, ಆ ಕಾರ್ಯಕ್ರಮವನ್ನು ವೀಕ್ಷಿಸುವುದು, ಟಿ ವಿಯಲ್ಲಿ ವರದಿ ಮಾಡೋದು, ಇದೆಲ್ಲ ಸರಿಯಲ್ಲ. ಕಾನೂನು ಅಂತೇಳಿ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಹಾಗಿದ್ದರೆ 200-300 ಜನ ಬರೋರು ಅಲ್ಲಿ ಸಾಮಾಜಿಕ ಅಂತರವನ್ನು ಪಾಲಿಸ್ತಾರಾ? ಇಲ್ಲಿ 50-60 ಜನ ಏನೋ ಕಾರ್ಯಕ್ರಮ ಫಿಕ್ಸ್ ಆಗಿರ್ತದೆ, ಅದು ಮದುವೆ ಇರ್ಬೋದು, ಪೂಜೆ ಪುರಸ್ಕಾರಗಳಿರ್ಬೋದು, ಬೇರೆ ಏನೋ ಸಂಬಂಧಪಟ್ಟಂಥ ಫ್ಯಾಮಿಲಿ ಕಾರ್ಯಕ್ರಮಗಳಿರ್ಬೋದು, ಇದಕ್ಕೆ ಒಂದು ರೀತಿಯ ಕಾನೂನು. ರಾಜಕೀಯ ಪ್ರೇರಿತವಾದಂಥ ಸಭೆ ಸಮಾರಂಭಗಳಿಗೆ ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಅದು ಉದಾಹರಣೆಗೆ ಸಣ್ಣ ಕ್ಷೇತ್ರಗಳಲ್ಲಾದರೆ ಅದರ ಬಗ್ಗೆ ನಿಗಾ ವಹಿಸುವಂಥದ್ದು, ದೊಡ್ಡ ದೊಡ್ಡ ಕ್ಷೇತ್ರ ಮಠ ಮಂದಿರಗಳಲ್ಲೆಲ್ಲ ದೊಡ್ಡವರ ಕೃಪಾಪೋಷಿತ ಅಡಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅದನ್ನೊಂಥರ ಸರ್ಕಾರ ಲೆಕ್ಕಕ್ಕೆ ತಗೊಳ್ಳೋದ ರೀತಿಯಲ್ಲಿ ಅದು ಅದರ ಯಾವುದೇ ರೀತಿ ಗೊಂದಲ ಎಲ್ಲ ನಡೀತಾ ಇದ್ದು ನಾನು ನೋಡ್ತಾ ಇದ್ದೀನಿ. ಇದನ್ನೆಲ್ಲ ಗಮನಿಸುವಾಗ ವೀಕೆಂಡ್ ಕರ್ಫ್ಯೂ ಮಾಡೋದು ಒಳ್ಳೇದು, ಆದರೆ ಈ ರೀತಿಯ ಗೊಂದಲವಾದ ವಾತಾವರಣ ಸೃಷ್ಟಿಸಿ ಅದನ್ನು 2 ಗಂಟೆಗೆ ಸೀಮಿತಗೊಳಿಸಿ ಜನರಿಗೆ ಆಚೆಯೋ ಇಲ್ಲ ಈಚೆಯೋ ಇಲ್ಲ ಅಂತ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ.